ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರವಣ ಮಾಸವು ಭಗವಂತನಾದ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳೂ ಆಗಿದೆ. ಈ ಒಂದು ಕಾರಣದಿಂದಾಗಿ ಭಗವಂತನಾದ ಶಿವನಿಗೆ ಪ್ರಿಯವಾದ ಈ ತಿಂಗಳಲ್ಲಿ ಯಾರೆಲ್ಲ ಭಕ್ತರು ಒಳ್ಳೆಯ ಮನಸ್ಸಿನಿಂದ ಸಾಧನೆಗಳನ್ನು ಮಾಡ್ತಾರೋ ಅಥವಾ ಯಾವುದಾದ್ರೂ ವಿಶೇಷವಾದ ಪ್ರಯೋಗಗಳನ್ನು ಮಾಡ್ತಾರೋ ಅವರ ಮನಸ್ಸಿಚ್ಛೆಗಳು ಆಸೆಗಳು ಖಂಡಿತವಾಗಿ ಪೂರ್ತಿಯಾಗುತ್ತವೆ. ಜೊತೆಗೆ ಭಗವಂತನಾದ ಭೋಲೆನಾಥರ ಕೃಪೆಯಿಂದ ಅವರಿಗೆ ಎಲ್ಲ ನವಗ್ರಹಗಳು ಸಾಥ್ ಕೊಡುತ್ತವೆ. ಇಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ದುರ್ಭಾಗ್ಯವು ಬರಲು ಸಾಧ್ಯವೇ ಇಲ್ಲ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಅಪರೂಪವಾದ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಇದನ್ನು ಕೇವಲ ಶ್ರಾವಣ ತಿಂಗಳಲ್ಲಿ ಮಾಡಲಾಗುತ್ತದೆ. ಯಾರೆಲ್ಲ ಶಿವಭಕ್ತರು ಈ ಉಪಾಯವನ್ನು ಶ್ರಾವಣ ಮಾಸದಲ್ಲಿ ಮಾಡುತ್ತಾರೋ ಅವರ ಜೀವನದಲ್ಲಿರುವಂಥ ದುರ್ಭಾಗ್ಯವು ಮುಗಿದು ಹೋಗುತ್ತದೆ, ಸೌಭಾಗ್ಯವು ಇವರಿಗೆ ಲಭಿಸುತ್ತದೆ. ಆನಂತರ ಜೀವನದಲ್ಲಿ ಇವರು ಮುಂದೆ ಸಾಗುತ್ತಲೇ ಹೋಗುತ್ತಾರೆ. ಸ್ನೇಹಿತರೆ, ಇನ್ನು ನಿಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳು ಇರಬಹುದು, ಆದರೆ ಭಗವಂತನಾದ ಭೋಲೆನಾಥರ ಈ ವಿಶೇಷವಾದ ಪ್ರಯೋಗವನ್ನು ನೀವು ಮಾಡೋದರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನು ದೂರ ಮಾಡಬಹುದು. ಈ ಮಾಹಿತಿಯನ್ನು ಮುಂದುವರಿಸುವ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ಬೇಡಿಕೆ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಯಾರ ಮೇಲೆ ಭಗವಂತನಾದ ಶಿವನ ಕೃಪೆ ಇರುತ್ತದೆಯೋ ಇಂಥ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಯಾವತ್ತಿಗೂ ನಿಲ್ಲುವುದಿಲ್ಲ. ಇವರು ಜೀವನದಲ್ಲಿ ಮುಂದೆ ಸಾಗುತ್ತಲೇ ಹೋಗುತ್ತಾರೆ. ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಒಂದು ಮಾಹಿತಿ ಈ ರೀತಿ ಇದೆ. ಯಾರು ಶ್ರವಣ ಸೋಮವಾರದ ವ್ರತವನ್ನು ಮಾಡ್ತಾ ಇರ್ತಾರೋ, ಅಂದರೆ ಈ ಒಂದು ತಿಂಗಳಲ್ಲಿ ಅದೆಷ್ಟೆಲ್ಲ ಸೋಮವಾರದ ದಿನಗಳು ಇರುತ್ತವೆಯೋ, ಯಾರು ಪ್ರತಿದಿನ ಶಿವಲಿಂಗದ ಮೇಲೆ ಜಲಾಭಿಷೇಕ ಮಾಡುತ್ತಾರೋ ಅವರ ಮನಸ್ಸಿಚ್ಛೆಗಳಂತೂ ಎಲ್ಲವೂ ಈಡೇರುತ್ತವೆ. ಜೊತೆಗೆ ಶಿವನ ವಿಶೇಷವಾದ ಕೃಪೆಯನ್ನು ಕೂಡ ಅವರು ಪಡೆದುಕೊಳ್ತಾರೆ. ಹಾಗಾಗಿ ನವಗ್ರಹಗಳು ಇವರನ್ನು ಹಿಂಬಾಲಿಸುತ್ತವೆ. ಆನಂತರ ಜೀವನದಲ್ಲಿ ಇವರು ಮುಂದೆ ಸಾಗುತ್ತಲೇ ಹೋಗುತ್ತಾರೆ. ಇಲ್ಲಿ ಒಂದು ಮಾಹಿತಿ ಹೇಗಿದೆ ಅಂದರೆ, ಶ್ರಾವಣ ಮಾಸದಲ್ಲಿ ಯಾರು ಆಲದ ಮರದ ಸೇವೆಯನ್ನು ಮಾಡ್ತಾರೋ, ಅಂದರೆ ಪ್ರತಿದಿನ ಯಾರು ಅಲ್ಲಿ ಹಾಲು ಅಥವಾ ನೀರನ್ನು ಅರ್ಪಿಸುತ್ತಾರೋ ಅಂಥ ಜನರಿಗೆ ಜೀವನದಲ್ಲಿ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ. ಕುಲದೇವಿಯಾಗಲಿ ಕುಲದೇವರು ಇವರ ಪಕ್ಷದಲ್ಲಿ ಇರುತ್ತಾರೆ. ಅಂದರೆ ದಿನದ 24 ಗಂಟೆಯೂ ಇವರ ರಕ್ಷಣೆ ಅವರು ಮಾಡುತ್ತಾರೆ. ಹಾಗಾಗಿ ಇಂಥ ಜನರ ಜೀವನದಲ್ಲಿ ಸಂಕಷ್ಟಗಳು ಬರುವುದೇ ಇಲ್ಲ. ಇವುಗಳ ಜೊತೆಗೆ ಒಂದು ಪ್ರಯೋಗ ಹೇಗಿದೆ ಅಂದರೆ, ಶ್ರಾವಣ ಮಾಸದಲ್ಲಿ ನೀವೇನಾದರೂ ಸಂಜೀವಿ ಮಂತ್ರದ ಸಾಧನೆಯನ್ನು ಮಾಡಬೇಕಂತ ಇಷ್ಟಪಡ್ತಾ ಇದ್ರೆ, ಅಂದರೆ ಜೀವನದಲ್ಲಿ ಈ ಪ್ರಯೋಗ ಮಾಡಿದ್ರೆ ಸೌಭಾಗ್ಯವು ಲಭಿಸುತ್ತದೆ, ಪ್ರತಿಯೊಂದು ಸಾಧನೆಗಳಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ತೀರಾ. ಈ ಪ್ರಯೋಗವನ್ನು ಮಾಡಲು ನೀವು ಮಾಡಬೇಕಾಗಿರೋದಿಷ್ಟೇ. ಇಲ್ಲಿ ಯಾವುದಾದ್ರೂ 10 ರೂಪಾಯಿ ನಾಣ್ಯವನ್ನು ನೀವು ತೆಗೆದುಕೊಳ್ಳಬೇಕು. ಈ ಪ್ರಯೋಗವನ್ನು ಮಾಡಲು ಕೇವಲ ನೀವು 10 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಬೇಕು. ಇದನ್ನು ಪ್ರತಿದಿನ ಶ್ರಾವಣ ಮಾಸದಲ್ಲಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಬೇಕು. ನಿಮ್ಮೊಳಗಡೆ ಇರುವಂಥ, ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ನಾಣ್ಯದ ಒಳಗಡೆ ಸೇರಿಕೊಳ್ಳುತ್ತವೆ. ಇಲ್ಲಿ ಹಲವಾರು ಜನರ ಜೀವನದಲ್ಲಿ ಯಾಕೆ ದುರ್ಭಾಗ್ಯವು ಆವರಿಸಿಕೊಳ್ಳುತ್ತದೆ ಅಂದರೆ, ಇವರ ಅಕ್ಕಪಕ್ಕದಲ್ಲಂತೂ 24 ಗಂಟೆಯೂ ನಕಾರಾತ್ಮಕ ಶಕ್ತಿಗಳು ಅಲೆದಾಡುತ್ತಾ ಇರುತ್ತವೆ. ಇವು ಇವರ ಕಾರ್ಯಗಳನ್ನೆಲ್ಲ ಹಾಳು ಮಾಡುತ್ತಲೇ ಇರುತ್ತವೆ. ಹಾಗಾಗಿ ಪ್ರತಿದಿನ ಇಲ್ಲಿ ನೀವು 10 ರೂಪಾಯಿ ನಾಣ್ಯವನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಬೇಕು. ಇಲ್ಲಿ ಒಂದು ಮಾತನ್ನು ಯಾವತ್ತಿಗೂ ನೀವು ನೆನಪಿಟ್ಕೊಳ್ಳಿ. ಮುಂಜಾನೆ ಎದ್ದ ತಕ್ಷಣ ಈ ನಾಣ್ಯವನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಂಡು ಹತ್ತಿರದಲ್ಲಿರುವಂಥ ಶಿವನ ದೇವಾಲಯಕ್ಕೆ ಹೋಗಬೇಕು. ಅಲ್ಲಿರುವಂಥ ಶಿವಲಿಂಗಕ್ಕೆ ಈ ನಾಣ್ಯವನ್ನು ಸ್ಪರ್ಶ ಮಾಡಿಸಿ ಮರಳಿ ಮನೆಗೆ ತರಬೇಕು. ಈ ರೀತಿ ಮಾಡಿದಾಗ ಈ ನಾಣ್ಯವು ನಿಮ್ಮೊಳಗಡೆ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತನ್ನೊಳಗೆ ಎಳೆದುಕೊಂಡು ನಾಶ ಮಾಡುತ್ತದೆ. ಶಿವಲಿಂಗಕ್ಕೆ ಈ ನಾಣ್ಯವು ಸ್ಪರ್ಶ ಆಗುತ್ತಿದ್ದಂತೆ ಅದರಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಸುಟ್ಟು ಭಸ್ಮ ಆಗುತ್ತವೆ. ಆನಂತರ ಅದರಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುತ್ತದೆ. ಆನಂತರ ಇದೇ ಸಕಾರಾತ್ಮಕ ಶಕ್ತಿಗಳು ಕೂಡ ನಿಮ್ಮೊಳಗಡೆ ಪ್ರವೇಶ ಮಾಡುತ್ತವೆ. ಇದರಿಂದ ತಕ್ಷಣವೇ ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು, ಸಮಸ್ಯೆಗಳು, ದುಃಖ ದಾರಿದ್ರ್ಯತೆಗಳು ನಾಶ ಆಗಲು ಶುರುವಾಗುತ್ತವೆ.
ಯಾರ ಜೀವನದಲ್ಲಿ ದುರ್ಭಾಗ್ಯ ಹೆಚ್ಚಾಗಿರುತ್ತದೆಯೋ, ಯಾರಿಗೆ ತಮ್ಮ ಜೀವನದಲ್ಲಿ ತಾವು ಬಯಸಿದಂಥ ನೌಕರಿ ಬಿಸ್ನೆಸ್ಗಳು ಸಿಗ್ತಾ ಇರೋದಿಲ್ವೋ, ಅಂಥವರು ಪ್ರತಿದಿನ ಶ್ರಾವಣ ಮಾಸದಲ್ಲಿ ಈ ಪ್ರಯೋಗವನ್ನು ಮಾಡಿ ನೋಡಬೇಕು. ಇಲ್ಲಿರುವಂಥ ಈ ಕಾರ್ಯವಂತೂ ತುಂಬ ಸರಳವಾಗಿದ್ದು, ಪ್ರತಿದಿನ 10 ರೂಪಾಯಿ ನಾಣ್ಯವನ್ನು ಶಿವಲಿಂಗಕ್ಕೆ ಸ್ಪರ್ಶ ಮಾಡಿ ತೆಗೆದುಕೊಂಡು ಮನೆಗೆ ಮರಳಿ ಬರಬೇಕಾಗಿರುತ್ತೆ ಅಷ್ಟೆ. ಅಂದರೆ ಯಾವಾಗ ನೀವು ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸ್ತೀರೋ ಆನಂತರ ಈ ನಾಣ್ಯವನ್ನು ಶಿವಲಿಂಗಕ್ಕೆ ಸ್ಪರ್ಶ ಮಾಡಿಸಿ ಮರಳಿ ಮನೆಗೆ ತರಬೇಕು. ಆನಂತರ ಮರಳಿ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬರೂ ಶ್ರಾವಣ ಮಾಸದಲ್ಲಿ ಮಾಡುವುದರಿಂದ ಅವರ ದುರ್ಭಾಗ್ಯವು ಸೌಭಾಗ್ಯವಾಗಿ ಬದಲಾಗಲು ಹೆಚ್ಚಿನ ಸಮಯ ಬೇಕಾಗಿಲ್ಲ. ಹಾಗಾಗಿ ಇದರ ಲಾಭವನ್ನು ನೀವು ಖಂಡಿತವಾಗಿ ತೆಗೆದುಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೂ ನಮಗೆ ಕಾಮೆಂಟ್ ಮಾಡಿ ನೀವು ಖಂಡಿತವಾಗಿ ತಿಳಿಸಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.